ವೀಕ್ಷಕರೇ ನಮಸ್ಕಾರ. ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಚುನಾವಣಾ ಬಾಂಡ್ ಬಗ್ಗೆ ಈಗಾಗಲೇ ಎಲ್ಲ ಕಡೆ ಭಾರಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ SBI. ಹೌದು, ಈ ಚುನಾವಣಾ ಬಾಂಡ್ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು SBIಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ನೀಡೋಕೆ ಹೇಳಿತ್ತು. ಅದಕ್ಕೆ ಪ್ರತಿಯಾಗಿ ಈಗ SBI ಅದನ್ನು ಕೊಡೋಕೆ ಅಧಿಕ ಸಮಯವನ್ನು ಕೇಳಿರೋದು ಸಂಶಯಕ್ಕೆ ಕಾರಣ ಆಗಿದೆ. ಅದು ಕೂಡ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಕೊಡ್ತೀನಿ ಅನ್ನೋದು ವಿಪಕ್ಷಗಳ ಪ್ರಶ್ನೆಗೆ ಕಾರಣ ಆಗಿದೆ. ಆದರೆ ವೀಕ್ಷಕರೇ, ಈ SBIಗೆ ನಿಜವಾಗ್ಲೂ ಚುನಾವಣಾ ಬಾಂಡ್ ಮಾಹಿತಿ ನೀಡೋಕೆ ಅಷ್ಟೊಂದು ಸಮಯ ಬೇಕಾ? ಅದನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಈ ಬಗ್ಗೆ ತಜ್ಞರು ಏನು ಹೇಳ್ತಾರೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ಫೆಬ್ರವರಿ 15ರಂದು ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡನ್ನು ಅಸಂವಿಧಾನಿಕ ಅಂತ ಘೋಷಿಸಿದೆ. ಆದ್ದರಿಂದಾನೇ ಈ ಎಲೆಕ್ಟ್ರಾಲ್ ಬಾಂಡನ್ನು ಸಂಪೂರ್ಣ ಮಾಹಿತಿ, ಅಂದರೆ ಯಾರು ಯಾರಿಗೆ ಯಾವಾಗ ಯಾವ ಪಕ್ಷಕ್ಕಾಗಿ ಎಷ್ಟು ಮೊತ್ತದ ಹಣವನ್ನು ಕೊಟ್ಟಿದ್ರು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಬಹಿರಂಗ ಮಾಡೋಕೆ SBIಗೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಅದಕ್ಕೆ ಉತ್ತರವಾಗಿ SBI ಮಾತ್ರ ಇದಕ್ಕೆ 4 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದೆ. ಈ ವಿಷಯವಾಗಿ ಅದರ ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಳ್ಳೋಕೆ ದಿ ನ್ಯೂಸ್ ಮಿನಿಟ್ ಚಾನೆಲ್ನವರು ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಒಕ್ಕೂಟದ ಮಾಜಿ ಪ್ರಧಾನ ಕಾರ್ಯದರ್ಶಿ ಥಾಮಸ್ ಫ್ರಾಸ್ಕೋ ಅವರನ್ನು ಸಂದರ್ಶನ ಮಾಡಿತ್ತು. ಈ ಸಂದರ್ಶನದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ವಿವರಿಸ್ತಾ ಹೋಗ್ತೀನಿ, ಕೇಳಿ. Moment I saw the message that State Bank after 20 days has gone to the Supreme Court saying that we require time, I felt very funny. It's an utter lie. State Bank should not have made this statement. I could understand that there is a very big pressure from the Government of India on the Chairman of State Bank of India. Because we have worked in this system for so long, from manual to back office to core banking solution, State Bank has gone into a transformation. Even in the during the manual days of accounting, we never required this kind of waiting. Because every day bank's books are balanced. We don't leave the branch without balancing the books. And every day we send the reports to the higher level. It is collated at the today with the core banking solution, everything is known to the top management. Every day, every second, the transactions are known. So it is not at all correct to say that we require 116 days more to collate the data related to the electoral bonds, which is just 22,000 odd numbers. ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಒಕ್ಕೂಟದ ಮಾಜಿ ಪ್ರಧಾನ ಕಾರ್ಯದರ್ಶಿ ಥಾಮಸ್ ಫ್ರಾಸ್ಕೋ ಅವರು ಹೇಳೋ ಪ್ರಕಾರ ಯಾವುದೇ ಬ್ಯಾಂಕ್ಗೆ ಇಷ್ಟೊಂದು ಸಮಯ ಬೇಕಾಗೇ ಇಲ್ಲ. ಮತ್ತು ಹಾಗೆ ಮುಂದುವರೆದು ಹೇಳ್ತಾರೆ, ಈ SBI ಅಧಿಕ ಸಮಯ ಕೇಳಿದ್ ನೋಡಿ ನನಗೆ ತಮಾಷೆ ಅಂತ ಅನ್ನಿಸ್ತು. ಬ್ಯಾಂಕ್ ಈ ಹೇಳಿಕೆಯನ್ನು ನೀಡಬಾರ್ದಿತ್ತು. ಇದರಿಂದ ತಿಳಿಯೋದೇನೆಂದರೆ ಈ SBI ಮೇಲೆ ಸರ್ಕಾರದ ಒತ್ತಡ ಇರೋದು ಖಚಿತ ಆಗತ್ತೆ. ನಾನು ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅತಿ ದೀರ್ಘವಾದ ಕಾಲ ಕೆಲಸ ಮಾಡಿದ್ದೇನೆ. ನಮಗೆ ಈ ಬ್ಯಾಂಕ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋ ಬಗ್ಗೆ ಗೊತ್ತಿದೆ. ಯಾವುದೇ ಡಿಜಿಟಲ್ನ ಸಹಾಯ ಇಲ್ಲದೆ ಎಲ್ಲ ಕೆಲಸವನ್ನು ಜನರೇ ಮಾಡಿದರೂ ಕೂಡ ಈ ಚುನಾವಣಾ ಬಾಂಡ್ನ ಮಾಹಿತಿ ನೀಡೋಕೆ 4 ತಿಂಗಳು ಬೇಕಾಗೋದಿಲ್ಲ. ಈಗ ಡಿಜಿಟಲ್ ಆಗಿ ಎಲ್ಲ ಸೆಕೆಂಡ್ಗಳಲ್ಲೇ ಮಾಹಿತಿ ಇರುತ್ತೆ. ಅದನ್ನು ನೀಡೋಕೆ ಇಷ್ಟೊಂದು ಸಮಯ ಖಂಡಿತವಾಗಿ ಬೇಕಾಗಿಲ್ಲ ಅಂತಾರೆ ಥಾಮಸ್ ಅವರು. ಇನ್ನು ಕೆಲವು ಡೇಟಾ ಡಿಜಿಟಲ್ ಆಗಿದ್ರೆ ಇನ್ನು ಕೆಲವು ಡೇಟಾಗಳು ಡಿಜಿಟಲ್ ಆಗಿರೋದಿಲ್ಲ. ಇದನ್ನು ಸೇರಿಸಿ ಮಾಹಿತಿ ನೀಡೋಕೆ ನಮಗೆ ಸಮಯ ಬೇಕು ಅಂತ SBI ಹೇಳ್ತಾ ಇದೆ. ಆದರೆ ಬ್ಯಾಂಕ್ಗಳಲ್ಲಿ ಪ್ರತಿ ದಿನದ ಲೆಕ್ಕಾಚಾರನ ಅದೇ ದಿನ ರಿಪೋರ್ಟ್ ಮಾಡಲೇಬೇಕಾಗತ್ತೆ, ಆಡಿಟ್ ಕೂಡ ಮಾಡಲಾಗತ್ತೆ. ಯಾವುದೇ ಕೆಲಸನ ಬಾಕಿ ಉಳಿಸೋ ಅವಕಾಶ ಬ್ಯಾಂಕ್ಗಳಿಗೆ ಇರೋದೇ ಇಲ್ಲ. ಹಾಗಿರುವಾಗ SBIನ ಈ ವಾದ ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಇದೆಲ್ಲ ನೋಡಿದಾಗ SBIಗೆ ಕೇಂದ್ರದ ಒತ್ತಡ ಇದೆ ಅನ್ನಿಸೋದು ಮಾತ್ರ ನಿಜ. The moment a purchaser comes to purchase the bond, whatever is physical, what they are saying, it can be only the physical bond which is kept in the... That are printed. Yeah, it's a printed from the security press, RBI supplies that. Apart from that, when it is purchased, a KYC norm is followed, the money is transferred from somebody's account. There is no cash transaction. So automatically it is put through in the system. Then the person takes it, it's a bearer bond, he gives to the political party or he hands over to somebody who will go and give to the political party.
political party has to encash it. And they come again through the bank system only. It is not paid in cash. It is credited to their account. So while issuing, there is a transaction number. While paying it, again, that transaction number is matched to know whether it is the genuine bond which has been given by the bank. And the transaction is closed and money is paid. So the same day, everything is reconciled. ಚುನಾವಣಾ ಬಾಂಡ್ ಅನ್ನ ಯಾರೇ ಖರೀದಿ ಮಾಡಿದ್ರು ಅವರ ಕೆವೈಸಿ ಮಾಡಲಾಗತ್ತೆ. ಹಣವನ್ನ ಇನ್ನೊಬ್ಬರ ಖಾತೆಯಿಂದಲೇ ಪಡೆದಿರಲಾಗತ್ತೆ. ಇದೆಲ್ಲವೂ ಕೂಡ ಡಿಜಿಟಲ್ ಆಗಿನೇ ಇರುತ್ತೆ. ಇನ್ನು ಯಾರೇ ಈ ಬಾಂಡ್ ಅನ್ನ ತಗೊಂಡ್ರು ಕೂಡ ರಾಜಕೀಯ ಪಕ್ಷಕ್ಕೆ ನೀಡ್ತಾರೆ. ಆ ವ್ಯಕ್ತಿ ಬೇರೆಯವರ ಮೂಲಕ ಬೇಕಾದ್ರೂ ಈ ಬಾಂಡ್ ಅನ್ನ ನೀಡಬಹುದು. ಆದರೆ ಕೊನೆಯದಾಗಿ ರಾಜಕೀಯ ಪಕ್ಷಗಳು ಈ ಮೊತ್ತನ ನಗದು ಅಥವಾ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲೇಬೇಕಾಗತ್ತೆ. ಇಲ್ಲಿ ಮತ್ತೆ ಬರೋದು ಬ್ಯಾಂಕ್ ವ್ಯವಸ್ಥೆನೆ. ಬ್ಯಾಂಕ್ ಅಲ್ಲಿ ಹಣ ಪಡೆಯುವಾಗ ಅಥವಾ ಪಾವತಿಸುವಾಗ ಎಲ್ಲಾ ಮಾಹಿತಿ ಚೆಕ್ ಮಾಡಲಾಗತ್ತೆ. ಅಂದ್ರೆ ಆ ದಿನದ ಕೆಲಸ ಅಥವಾ ಆ ದಿನದ ವಹಿವಾಟು ಆ ದಿನನೇ ಆಗಿರತ್ತೆ. ಹಾಗಾಗಿನೇ ಅದೇ ದಿನ ಈ ಎಲ್ಲ ವಹಿವಾಟಿನ ಎಂಟ್ರಿ ಕೂಡ ಮಾಡಲಾಗತ್ತೆ. ನಾವು ಅದನ್ನ ಬಾಕಿ ಉಳಿಸ್ಕೊಳ್ಳೋ ಹಾಗೆ ಇಲ್ಲ. ಈ ಎಲ್ಲ ಮಾಹಿತಿ ಕೊನೆಗೆ ಮುಂಬೈ ಬ್ರಾಂಚ್ಗೆ ಹೋಗುತ್ತೆ. ಅಂದ್ರೆ ಈ ಎಲ್ಲ ಒಟ್ಟು ಮಾಹಿತಿ ಮುಂಬೈ ಬ್ರಾಂಚ್ನಲ್ಲೇ ಇರುತ್ತೆ. ಇದನ್ನ ವಾರ್ಷಿಕವಾಗಿ ಅವರು ಆಡಿಟ್ ಕೂಡ ಮಾಡಲಾಗತ್ತೆ. ಹಾಗಿದ್ದಾಗ 5 ವರ್ಷದಿಂದ ಯಾಕೆ ಡೇಟಾ ಸರಿಯಾಗಿ ಎಂಟ್ರಿ ಆಗಿರಲ್ಲ? ಅದೆಲ್ಲ ಕಾರ್ಯ ಈಗ ಮಾಡಬೇಕಾಗಿದೆ ಅಂತ SBI ಹೇಳಿದೆ. ಅಂದ್ರೆ ಅದನ್ನ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಥಾಮಸ್ ಅವರೇ ಹೇಳಿದ್ದಾರೆ. 48 crore customers are there in State Bank of India. They on good faith people are banking with State Bank of India, which has a great credibility, great history of more than 200 years. And State Bank of India doing this kind of a funny argument to the Supreme Court will definitely dent on the image of the bank and on the faith of the bank. ಅಷ್ಟಕ್ಕೂ ಈ ಚುನಾವಣಾ ಬಾಂಡ್ ವಹಿವಾಟನ್ನ ಪ್ರತಿದಿನ ಮಾಡೋಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಅಂದ್ರೆ ವರ್ಷದಲ್ಲಿ 4 ಬಾರಿ ಮಾತ್ರ ಈ ಚುನಾವಣಾ ಬಾಂಡ್ ಅನ್ನ ನೀಡೋಕೆ ಅವಕಾಶ ಇರುತ್ತೆ. ಅದಕ್ಕೂ ಕೂಡ ನಿಗದಿತ ದಿನಾಂಕ ಸಹ ಇರ್ತಿತ್ತು. ಆ ದಿನಾಂಕವನ್ನ ಸರ್ಕಾರನೇ ನಿಗದಿ ಮಾಡ್ತಿತ್ತು. ಈ ದಿನವನ್ನ ಆಗಾಗ ಬದಲಾವಣೆ ಮಾಡಲಾಗ್ತಿತ್ತು. ಆದ್ರೆ ಈ ಎಲ್ಲಾ ಪ್ರಕ್ರಿಯೆ ನಡೆಯೋದು 5 ದಿನ 7 ದಿನಗಳು ಮಾತ್ರ. ಈ ಎಲ್ಲಾ ಮಾಹಿತಿ ಸಿಸ್ಟಮ್ನಲ್ಲೇ ಇರುವಾಗ ಇದಕ್ಕೆ ಹೆಚ್ಚುವರಿ ಸಮಯ ಬೇಕಾಗಲ್ಲ ಅಂತ ಥಾಮಸ್ ಅವರು ತಿಳಿಸ್ತಾರೆ. Recorded instances of government's pressures we have seen during the time of Sanjay Gandhi. Then State Bank chairman was pressurized to give a particular loan which he said no. Mr. Pranab Mukherjee was the Minister of State for Finance that time. He had personally called him and asked him, R.K. Talwar. He said no. Without following the norms, with the State Bank will not give the loans. He threatened that we'll take action against you. He said, okay, take action. State Bank chairman cannot be removed just like that. They asked him to resign. He refused to resign. And we have seen this kind of pressure, especially on giving loans. The finance minister calls the chairman, MDs of the banks, say that by this date you should release this much of loans under the government-sponsored scheme. We are put under pressure, we do that. We were put under pressure during the demonetization. Not even a just 2-day window was given without giving us adequate cash. We still managed. ಇನ್ನು SBIಗೆ ಸುಮಾರು ವರ್ಷದ ಇತಿಹಾಸ ಇದೆ. ಕೋಟ್ಯಾಂತರ ಜನರು ಇಲ್ಲಿ ಅಕೌಂಟ್ ಕೂಡ ಓಪನ್ ಮಾಡ್ಕೊಳ್ತಾರೆ. ಹಾಗಿರುವಾಗ SBI ಈ ರೀತಿ ತಮಾಷೆಯಾಗಿ ಸುಪ್ರೀಂ ಕೋರ್ಟ್ ಎದುರು ವಾದಿಸೋದು ಸರಿಯಲ್ಲ. ಇದು ಬ್ಯಾಂಕ್ನ ಘನತೆ ಮತ್ತು ನಂಬಿಕೆನ ಕಡಿಮೆ ಮಾಡುತ್ತೆ ಅಂತ ಕೂಡ ಥಾಮಸ್ ಅವರು ಹೇಳಿದ್ದಾರೆ. SBI ಮೇಲೆ ಸರ್ಕಾರದ ಒತ್ತಡ ಬಿದ್ದಿರೋದು ಇದೇ ಮೊದಲೇನಲ್ಲ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಂಜಯ್ ಗಾಂಧಿ ಅವರು SBI ಚೇರ್ಮನ್ ಮೇಲೆ ಸಾಲ ನೀಡಿ ಅಂತ ಒತ್ತಡ ಹಾಕಿದ್ರು. ಆದರೆ ಆಗಿನ ಚೇರ್ಮನ್ RK ಥಾಲ್ವರ್ ಆಗೋದಿಲ್ಲ, ನಾವು ನಿಯಮವನ್ನು ಪಾಲಿಸ್ದೇನೆ ಸಾಲ ಕೊಡೋದೇ ಇಲ್ಲ ಅಂತ ಹೇಳಿದರು. ಆಗ ಹಣಕಾಸು ರಾಜ್ಯ ಸಚಿವರಾಗಿದ್ದಂಥ ಪ್ರಣವ್ ಮುಖರ್ಜಿ ಅವರು SBI ಚೇರ್ಮನ್ಗೆ ಕರೆ ಮಾಡಿ ಸಾಲ ಕೇಳ್ತಾರೆ. ಆಗಲೂ ಕೂಡ ನಿಯಮ ಪಾಲಿಸ್ದೇನೆ ನಾವು ಸಾಲ ನೀಡೋಕ್ಕಾಗೋದಿಲ್ಲ ಅಂತ ಅವರು ಹೇಳ್ತಾರೆ. ಆಗ SBI ಚೇರ್ಮನ್ ಮೇಲೆ ಕ್ರಮ ಕೈಗೊಳ್ಳುವಂಥ ಬೆದರಿಕೆ ಕೂಡ ಹಾಕಲಾಗತ್ತೆ. ಆದರೆ ಆಗಿನ ಚೇರ್ಮನ್ ಏನೇ ಆದರೂ ಕೂಡ ನಿಯಮ ಬಿಟ್ಕೊಟ್ಟಿಲ್ಲ. ಸಾಲದ ವಿಚಾರಕ್ಕೆ ಬಂದಾಗ ಈ ರೀತಿಯ ಒತ್ತಡ ಸಾಮಾನ್ಯವಾಗೇ ಇರುತ್ತೆ. ಇನ್ನು ನೋಟು ಅಮಾನ್ಯ ಮಾಡಿದಾಗಲೂ ಕೂಡ ನಮ್ಮ ಮೇಲೆ ಒತ್ತಡ ಹಾಕಲಾಗಿತ್ತು. ನಮಗೆ ಬೇಕಾದಷ್ಟನ್ನು ನಗದು ನೀಡದೇನೆ 2 ದಿನ ಅವಕಾಶ ಕೂಡ ಕೊಟ್ಟಿದ್ರು. ಆದರೂ ಕೂಡ ನಾವು ಮ್ಯಾನೇಜ್ ಮಾಡಿದ್ದೆವು ಅಂತಾರೆ ಥಾಮಸ್.
And they have said that this whole thing is illegal. Yeah. Electoral board scheme itself is illegal. They have taken so many years, that is a sad thing. So many crores have been transacted. But when the Supreme Court says that you follow this instruction, how can State Bank of India say that, tell a lie that we require 116 days more? I think the Supreme Court should take severe action against the chairman of State Bank of India on this. You know, first of all, ಈ ಎಲೆಕ್ಟ್ರಲ್ ಬಾಂಡ್ ಅನ್ನೋದೇ ಅಕ್ರಮ. ಅದರಲ್ಲೂ ಇದನ್ನ ಅಸಂವಿಧಾನಿಕ ಅಂತ ಪರಿಗಣಿಸೋಕೆ ಇಷ್ಟು ವರ್ಷ ಬೇಕಾಯ್ತು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿರುವಾಗ SBI ಸುಳ್ಳು ಹೇಳೋದು ಎಷ್ಟು ಸರಿ? ಈ ವಿಷಯದಲ್ಲಿ SBI ಚೇರ್ಮನ್ ಮೇಲೆ ಸುಪ್ರೀಂ ಕೋರ್ಟ್ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗತ್ತೆ. ಇದು ಅತಿ ಗಂಭೀರವಾದಂಥ ವಿಷಯ. SBI ಕೇಳಿರೋ ಸಮಯಾವಕಾಶವನ್ನು ನಾವು ನೋಡಿದಾಗ ಚುನಾವಣೆ ಮುಗಿಯೋ ಸಮಯನ ಆಯ್ಕೆ ಮಾಡಿಕೊಂಡಿರೋದು ಖಚಿತ. ಯಾರು ಬಾಂಡನ್ನು ನೀಡಿದ್ದಾರೆ, ಯಾವ ಪಕ್ಷಕ್ಕೆ ನೀಡಿದ್ದಾರೆ ಅನ್ನೋ ಡೇಟಾದಿಂದ ಚುನಾವಣೆ ಮೇಲೆ ಪ್ರಭಾವ ಬೀರತ್ತೆ ಅನ್ನೋ ಭಯ ಅಂತೂ ಖಂಡಿತ ಇದೆ ಅಂತ ಥಾಮಸ್ ಅವರು ಹೇಳ್ತಾರೆ. ದಿಸ್ ಇಸ್ ಸಚ್ ಎ ಸೀರಿಯಸ್ ಇಶ್ಯೂ, ವಿದೌಟ್ ದಿ ಕನ್ಸೆಂಟ್ ಆಫ್ ಸ್ಟೇಟ್ ಬ್ಯಾಂಕ್ ಚೇರ್ಮನ್ ನಥಿಂಗ್ ಕುಡ್ ಬಿ ಡನ್. ಸೊ ಹೀ ಈಸ್ ಪಾರ್ಟಿ ಟು ದಿಸ್ ಡಿಸಿಷನ್, ಡೆಫಿನೆಟ್ಲಿ ಈ ಶುಡ್ ನಾಟ್ ಹ್ಯಾವ್ ಬೀನ್ ವಾಟ್ ಎವರ್ ಪ್ರೆಷರ್. ಯು ಹ್ಯಾವ್ ಅ ಸಿಸ್ಟಮ್ ವಿಚ್ ಯು ಹ್ಯಾವ್ ಟು ಫಾಲೋ, ಅಂಡ್ ಯು ಹ್ಯಾವ್ ಟು ಫಾಲೋ ದಿ rules of the country. When the Supreme Court says that you do this, why you can, who should you try to help the government? It is very clear that the days asked is to coincide with the days by which the elections will be over. They don't want the public to know to whom these bonds were issued and to whose, which political party this was given. Once the list comes out, we will know who are the people who donated. Already you have published data on 30 cases where there were pressures put on the companies or the people by the Enforcement Directorate, by the CBI, and then they go and give some bond purchases, donations, and then slowly the case is withdrawn. We are seeing this whitewashing taking place in the case of people switching over from one political party to the ruling party. The same thing is happening. And the bank should not be party to these things. ಇನ್ನು ಈ ಚುನಾವಣಾ ಬಾಂಡ್ಗಾಗಿನೇ ಬ್ಯಾಂಕ್ನ ಐಟಿ ಸಿಸ್ಟಮ್ ಅನ್ನೇ ಅಪ್ಡೇಟ್ ಮಾಡಿದೆ ಅಂತ ಬ್ಯಾಂಕ್ ಐಟಿಐ ಅರ್ಜಿಗೆ ತನ್ನ ಉತ್ತರದಲ್ಲಿ ತಿಳಿಸಿದೆ. ಹಾಗಿರುವಾಗ ಈ SBI ಸ್ವಲ್ಪ ಡೇಟಾ ಡಿಜಿಟಲ್ ಆಗಿದೆ, ಇನ್ನೂ ಕೆಲವು ಡಿಜಿಟಲ್ ರೂಪದಲ್ಲಿ ಇಲ್ಲ ಅಂತ ಹೇಳೋದು ಹೇಗೆ ಸಾಧ್ಯ ಅಂತ ಥಾಮಸ್ ಪ್ರಶ್ನಿಸಿದ್ದಾರೆ. ದಿ ಮೂಮೆಂಟ್ ದಿಸ್ ನ್ಯೂಸ್ ಕೇಮ್ ಔಟ್, ಟ್ವಿಟರ್, ವಾಟ್ಸಪ್, ಫೇಸ್ಬುಕ್ ಇಸ್ ಫ್ಲಡೆಡ್ ವಿತ್ ದಿಸ್ ಕಮೆಂಟ್ಸ್. Existing employees, retired employees questioning how State Bank can give this kind of a reply. Because everybody knows that system is such that you don't require any time. And you have a new operating system, but specially for electoral bonds. Exactly. Bond as well. This was in replied in an RTI query that bank has updated the IT system for the electoral bonds alone. So now how can you say that party's manual, party's computer? This is really not acceptable. But the sentiment of the people, I have spoken to association leaders, union leaders, I have spoken to my colleagues in service, they are all laughing. How our bank could go and say like this? This will definitely affect the image of the bank. And you can see Twitter, the type of comments given by political parties. I think some political parties are already going to demand resignation of the chairman of State Bank of India. Because you are trying to camouflage something to protect somebody in power, which is not your duty. ಕೇಳಿದ್ರಲ್ವಾ ವೀಕ್ಷಕರೇ, ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವವರೇ SBIಗೆ ಅಷ್ಟು ಸಮಯ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಮತ್ತು ಇದರಲ್ಲಿ ಸರ್ಕಾರದ ಒತ್ತಡ ಇದೆ ಅಂತ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲವನ್ನ ನಾವು ನೋಡಿದಾಗ ಖಂಡಿತವಾಗ್ಲೂ ಈ ಚುನಾವಣಾ ಬಾಂಡ್ ಅನ್ನೋದು ಅತಿ ದೊಡ್ಡ ಹಗರಣ ಅನ್ನೋದು ಸ್ಪಷ್ಟ ಆಗುತ್ತೆ. ಹಾಗಾಗಿನೇ ಈ ಬಾಂಡ್ ಬಗ್ಗೆ ಮಾಹಿತಿ ಬಹಿರಂಗ ಆದರೆ ಈ ಹಗರಣ ಎಲ್ಲ ಬಯಲಾಗತ್ತೆ, ಮತ್ತು ಇದರಿಂದ ಚುನಾವಣೆ ಮೇಲೆ ಪ್ರಭಾವ ಬೀರತ್ತೆ ಅನ್ನೋದು SBIನ ಈ ನಡೆಯಿಂದ ಖಚಿತ ಆಗ್ತಾ ಇದೆ. ಜೊತೆಗೆ SBI ಡೈರೆಕ್ಟರ್ಗೆ ಇದರಿಂದ ಖಂಡಿತವಾಗ್ಲೂ ಭವಿಷ್ಯದಲ್ಲಿ ಲಾಭ ಅಂತೂ ಇದೆ ಅನ್ನೋದು ಸ್ಪಷ್ಟ ಆಗತ್ತೆ. ಈ ಚುನಾವಣಾ ಬಾಂಡ್ ವಿಷಯವಾಗಿ ನಾವು, ನೀವು, ಪ್ರತಿಯೊಬ್ಬ ಪ್ರಜೆಯೂ ಕೂಡ ಧ್ವನಿ ಎತ್ತಲೇಬೇಕಾಗಿದೆ.
ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಏದಿನ ಡಾಟ್ ಕಾಂ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ ಡಾಟ್ ಕಾಂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.